ಸರ್, ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಸಂಘಕ್ಕೆ ಬಂದು ತಾವು ಹಿತ ನುಡಿಗಳನ್ನು ನೀಡಿರ್ತೀರಿ. ದಯವಿಟ್ಟು ಸರ್, ತಮ್ಮ ಇಲಾಖೆಯಲ್ಲಿ ಏನಾದರೂ ನಮ್ಮ ಕುಲ ಬಾಂಧವರು ಬಂದರೆ ದಯವಿಟ್ಟು ಹೆಲ್ಪ್ ಮಾಡಬೇಕು. ದೇವರು ಒಳ್ಳೇದು ಮಾಡಲಿ ಸರ್. ಇದೇ ರೀತಿ ನಮ್ಮ ಸಂಘಕ್ಕೆ ಸಹಕಾರ ನೀಡಲಿ ಅಂತ ತಮ್ಮನ್ನು ಹೇಳ್ತಾ ಅದೇ ರೀತಿ ಕುಮ್ಮು ವೀರಭದ್ರಪ್ಪ ಸಾಹಿತಿಗಳು ಸಂಚಾರಕರು ಸರ್, ದಯವಿಟ್ಟು ತಾವು ಬಳ್ಳಾರಿಯಿಂದ ಸರ್ ಹೇಳಿದ ಕೂಡಲೇ ಬಳ್ಳಾರಿಯಿಂದ ಇನ್ನೇ ಸಾಯಂಕಾಲನೇ ಬಂದಿದ್ದಾರೆ 6 ಗಂಟೆಗೆ. ತುಂಬ ಸಂತೋಷ ಇದೆ ಸರ್ ತಾವು ಬಂದಿದ್ದಕ್ಕೆ. ದಯವಿಟ್ಟು ಬಂದು ಎರಡು ಹಿತ ನೋಡಿ ಕೇಂದ್ರ ಸಾಹಿತ್ಯ ಅದೇ ನಮ್ಮ ಕುಲ ಬಾಂಧವರಲ್ಲಿ ಇಷ್ಟು ಸಾಧನೆ ಮಾಡಿದ್ದಾರೆ ಅಂತಂದರೆ ಅದೊಂದು ದೊಡ್ಡ ಒಂದು ಹೆಮ್ಮೆ. ನಮ್ಮ ಸಂಘಕ್ಕೆ ಬಂದು ನಮಗೆ ಎಲ್ಲಿ ಬರ್ತಾರೆ ಇಲ್ಲ ಅಂತ ಒಂದು ನಮಗೆ ಒಂದು ಇದಿತ್ತು. ಬಂದಿದ್ದಾರೆ, ನಮಗೆ ತುಂಬ ಸಂತೋಷ ಆಯಿತು. ಬರ್ತೀನಂತ ಒಪ್ಕೊಂಡಾಗ ನಮ್ಮ ಅಧ್ಯಕ್ಷರು ಫೋನ್ ಮಾಡಿ ಕೇಳಿದಾಗ ಇಲ್ಲ ಬರ್ತೀನಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಒಂದು ದಿವ್ಸ ಮುಂಚೆನೇ ಬಂದು ಕಾವೇರಿ ಗೆಸ್ಟ್ಸಲ್ಲಿ ಹಾಲ್ಟ್ ಆಗಿ ನಮ್ಮನ್ನು ಇದು ಮಾಡಿದರೆ ಸರ್, ದಯವಿಟ್ಟು ನಿಮಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಇದು ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ದಯವಿಟ್ಟು ಎರಡು ಹೋಗ್ತಾನೆ. ಇಂಜಿನಿಯರ್ಸ್ ಎಲ್ಲ ನಮ್ಮ ಸಮಾಜದಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಇಂಜಿನಿಯರ್ಸ್ ಎಲ್ಲ ಪಾಡಿಗೆ ಅವ್ರು ಸುಖವಾಗಿರ್ತಾರಪ್ಪ, ನಮ್ಮನ್ನೇನು ಕೇಳಲ್ಲ ಅಂತಕ್ಕಂಥ ಒಂದು ತಪ್ಪು ತಿಳುವಳಿಕೆ ಇದೆ. ಅದನ್ನು ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಮಂಜುನಾಥ್, ಇಬ್ಬರು ಮಂಜುನಾಥ್ ಇದ್ದಾರೆ, ಕೆ ಜಿ ಮಂಜುನಾಥ್, ಇನ್ನೊಬ್ಬರು ಮಂಜುನಾಥ್, ಆಮೇಲೆ ದಶರಥ್, ಇವರೆಲ್ಲ ಸೇರಿ ಮಾಡ್ಕೊಂಡಿರ್ತಕ್ಕಂಥ ಸಂಘಟನೆ ಏನಿದೆ, ಇದು ಎಲ್ಲ ವೃತ್ತಿ ಬಾಂಧವರು ಎಲ್ಲೆಲ್ಲಿದ್ದಾರೋ ಅವರೆಲ್ಲ ಇದನ್ನು ಮಾದರಿಯಾಗಿ ಸ್ವೀಕರಿಸಿ ಆಯಾ ಪ್ರದೇಶದ ತಮ್ಮ ತಮ್ಮ ಕಮ್ಯುನಿಟಿಗಳ ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಭಾಳ ಸಂತೋಷ ಆಗ್ತದೆ ನಿನ್ನೆಲ್ಲ ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು. ಉತ್ತರ ಕರ್ನಾಟಕದ ಅನೇಕ ಹಳ್ಳಿಗಳಲ್ಲಿ ಕೋವಿಡ್ ಸಂತ್ರಸ್ತರಿಗೆಲ್ಲ ಆಹಾರದ ಕಿಟ್ಗಳನ್ನು ಸರ್ಬ್ರಾಜ್ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಹಣಕಾಸಿನ ಸಹಾಯ ಮಾಡಿದ್ದಾರೆ. ಆಮೇಲೆ ಕೋವಿಡ್ ಇದರಲ್ಲಿ ಮೃತಪಟ್ಟವರಿಗೂ ಕೂಡ ಕೋವಿಡ್ನಲ್ಲಿ ಮೃತಪಟ್ಟವರಿಗೂ ಸಹಾಯ ಮಾಡಿದ್ದಾರೆ. ಸಹಾಯದ ಅನೇಕ ಮುಖಗಳು, ಏನೇನು ಅರ್ಥಗಳಿವೆ ಸಹಾಯ ಅನ್ನೋ ಪದಕ್ಕೆ, ಅದನ್ನೆಲ್ಲ ಜಾರಿಗೊಳಿಸಿದ್ದಾರೆ. ಇದೇ ನಿಜವಾದ ಪುಣ್ಯದ ಕೆಲಸ ಇದು. ನಾಳೆ ಏನಾದರೂ ಸತ್ ಸ್ವರ್ಗಕ್ಕೆ ಹೋದರೆ ಕೇಳ್ತಾನೆ, ನೀನು ಎಷ್ಟು ಜನಕ್ಕೆ ಸಹಾಯ ಮಾಡಿ ಅಂತ. ಇಲ್ಲಪ್ಪ, ನಾನು ದೇವಸ್ಥಾನ ಕಟ್ಸಿದ್ದೀನಿ ಅದು ಇದು ಅಂದರೆ ನಾ ಸ್ವರ್ಗಕ್ಕೆ ಪ್ರವೇಶನೇ ಮಾಡಿದ್ರು. ನೀವೆಷ್ಟೇ ದೇವಸ್ಥಾನ ಕಟ್ಸ್ರಿ, ರುದ್ರಾಭಿಷೇಕ ಮಾಡಿಸ್ರಿ, ಏನೇ ಮಾಡಿಸ್ರಿ, ಆದರೆ ಬಡವರಿಗೆ ಸಹಾಯ ಮಾಡೋದೈತಲ್ಲ, ಅದಕ್ಕಿಂತ ದೊಡ್ಡ ದೈವತ ಕಾರ್ಯ ಇನ್ನೊಂದಿಲ್ಲ. ನೋಡ್ತೀವಿ ನಾವು ಎಷ್ಟೋ ಜನ ಶ್ರೀಮಂತರಿದ್ದಾರೆ ಸಮಾಜದಲ್ಲಿ, ನಮ್ಮ ಕುಂಬಾರ ಸಮುದಾಯದಲ್ಲಿ ಎಷ್ಟೋ ಜನ ಶ್ರೀಮಂತರಿದ್ದಾರೆ, ಕೋಟಿಗಟ್ಟಲೆ ಇದ್ದಾರೆ. ನಮ್ಮ ಸೋಮಸುಂದರ್ ಮಾಡ್ತಕ್ಕಂಥ ಪತ್ರಿಕೆಗೆ ಯಾರೂ ಬೆಂಬಲಿಸ್ತಾ ಇಲ್ಲ ಆ್ಯಕ್ಚುಲಿ ಅಲ್ವಾ. ಇದು ಬಹಳ ಶೋಚನೀಯವಾಗಿರ್ತಕ್ಕಂಥ ಇದು. ಅಪರ ಕುಬೇರರು ಅಂತ ಕರಿತೀವಲ್ಲ, ಆ ಥರ ಜನ ನಮ್ಮ ಕುಂಬಾರ ಸಮಾಜದಲ್ಲಿ ಇದ್ದಾರೆ. ನಾನು ಭಾಳ ಜನ ನೋಡಿದ್ದೀನಿ ಬೆಂಗಳೂರಲ್ಲಿ, ಆ ಬಿಲ್ಡರ್ ಕೆಲಸ ಮಾಡಿದ್ವಿ, ಹೋಟ್ಲುಗಳಿದ್ದಾವೆ ಎಲ್ಲ ಹೇಳ್ತಾರೆ. ಆದರೆ ಎಷ್ಟು ಜನಕ್ಕೆ ಸಹಾಯ ಮಾಡಿದಿರಿ ಅಂತ ಕೇಳಿದಾಗ ಅವ್ರ ಹತ್ರ ಉತ್ತರ ಇರಲ್ಲ. ನಾವು ಹೇಳ್ತೀವಿ ಎಷ್ಟೋ ಜನ ಶ್ರೀಮಂತರಿದ್ದಾರೆ, ಒಬ್ಬ ಇಂಜಿನಿಯರ್, ಅವ್ರು ಯಾವ ಕ್ಯಾಸ್ಟ್ ಅಂತ ನನಗೆ ಗೊತ್ತಿಲ್ಲ. ಈಗ ಒಂದು 2-3 ವರ್ಷದಿಂದ ಪೇಪರ್ ಮೇಲೆ ಬಂದಿತ್ತು ಗೋಪಾಲ್ ಅವರೇ. ಭಾಳ ಮುಖ್ಯವಾಗಿರ್ತಕ್ಕಂಥ ಅತಿರಥ ಮಹಾರಾತ್ರ ಎಲ್ಲ ವೇದಿಕೆ ಮೇಲಿದ್ದಾರೆ, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ಅವ್ರ ಮೇಲೆ ಒಂದು IT ರೇಡ್ ಮಾಡಿತ್ತು. ರೇಡ್ ಮಾಡಿದಾಗ ಸುಮಾರು ಎಲ್ಲಿ ನೋಡಿದ್ರು ಬಂಗಾರ, ಎಲ್ಲಿ ನೋಡಿದ್ರು ನೋಟುಗಳು. ಆಮೇಲೆ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಲೆಟ್ರಿನ್ ರೂಮ್ಗೆ ಹೋಗಿ ಕದ ಹಾಕ್ಕೊಂಬಿಟ್ಟು, ಅರೆ ನೀವು ಸುಸೈಡ್ ಮಾಡ್ಕೊಳ್ತಾರಕ್ಕಂತ. ಇಲ್ಲಿ ಸಾಹೇಬ್ರು ಇದ್ದಾರೆ, ಪೊಲೀಸ್ ಸಾಹೇಬ್, ಅವ್ರಿಗೆ ಗೊತ್ತಿರ್ಬೋದು ಈ ಘಟನೆ. ಅದರಲ್ಲಿ ಒಕ್ಕಂಡು ಬೀಗ ಹಾಕ್ಕೊಂಡು 10 ನಿಮಿಷ ಆಯಿತೋ, 15 ನಿಮಿಷ ಆಯಿತೋ, 1/2 ಗಂಟೆ ಆಯಿತು, ಆ ವ್ಯಕ್ತಿ ಹೊರಗಡೆ ಬರ್ದ ಇದ್ದಾಗ ಈ ಪೊಲೀಸರಿಗೆ ಆತಂಕ ಶುರುವಾಯಿತು. ಅರೆ ರಾತ್ರಿಯಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾನೆ ಒಳಗಡೆ. ಮತ್ತೆ ಬೀಗ ಮುರಿದು ಒಳಗಡೆ ನೋಡಿದರೆ 2 ಚೀಲ ತುಂಬ 1000 ರೂಪಾಯಿ 200 ರೂಪಾಯಿ ನೋಟುಗಳು ಇಟ್ಕೊಂಡಿದ್ದಾನೆ. ಇಟ್ಕೊಂಡು ಏನು ಮಾಡ್ತಾನೆ, ಅವನ ಕೈಯಲ್ಲಿರ್ತಕ್ಕಂಥ ಕೋಲ್ನಿಂದ ಆ ಲೆಟ್ರಿನ್ ಪಿಟ್ ಒಳಗಡೆ ತುರ್ಕೆಂತ ಕೂತಿದೆ. ಈ ಶ್ರೀಮಂತಿಕೆ ಇದೆಯಲ್ಲ, ಇದು ದೇಶದ ಭಯೋತ್ಪಾದಕರಂತ ಏನು ಕರಿತೀವಲ್ಲ, ಆ ಭಯೋತ್ಪಾದಕರಿಗಿಂತ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಜನ ಯಾರಂದ್ರೆ ಕಾಳಸಂತೆ ಖದೀಮರು. ಇಲ್ಲಿ ಮಕ್ಕಳಿದ್ದಾರೆ, ನಾಡಿನ ಅನೇಕ ಕಡೆಯಿಂದ ಬಂದಿದ್ದಾರೆ.
ನನಗೊಂದು 7 ಲಕ್ಷ ರೂಪಾಯಿ ಬಹುಮಾನ ಬಂತು ನೃಪತುಂಗ ಪ್ರಶಸ್ತಿ ಅಂತ. ಅದರ 50% ನಾನು ಬಡ ಮಕ್ಕಳಿಗೆ ಎಲ್ಲೆಲ್ಲಿ ಕನ್ನಡ ಸರ್ಕಾರಿ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಮಾರ್ಕ್ ತಗೊಂಡರೆ ಅವರಿಗೆಲ್ಲ 10,000 ರೂಪಾಯಿ ಕೊಟ್ಟೆ. ನಾನು ಕುಬೇ ಸೌಕರ್ಯ ಅಲ್ಲ ನಾನು. ಆದರೆ ಮನುಷ್ಯನಿಗೆ ಸಹಾಯ ಮಾಡಿದಾಗ ಆಗ್ತಕ್ಕಂಥ ಸಂತೋಷ, ಮಾನಸಿಕ ಶ್ರೀಮಂತಿಕೆ ಏನಿದೆ ಅದು ಬೇರೆಯವರಿಂದ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ಯಾರಾದರೂ ಇವಾಗ ಸಹಾಯ ಮಾಡಿ, ಸಾಯಂಕಾಲದೊಳಗೆ ಒಬ್ಬರು ಯಾರಿಗಾರು ಸಹಾಯ ಮಾಡಿ ಮಲಗ್ಕೊಳ್ಳಿ, ನಿದ್ದೆ ಬರುತ್ತೆ. ಅರೇ ಸಹಾಯ ಮಾಡಿದ್ನಪ್ಪ ಯಾವುದಾದ್ರೂ ಒಬ್ಬ, ಯಾವುದು ದುಡ್ಡು ಕೊಡೋದು ಬೇಕಾಗಿಲ್ಲ. ಒಬ್ಬ ರಸ್ತೆಯನ್ನು ಒಬ್ಬ ಅಸಹಾಯಕ ವ್ಯಕ್ತಿಯನ್ನು ಹಿಂಗೆ ಸಾಧ್ಯ ಕೈ ಹಿಡಿದು ಆ ಕಡೆ ಕರ್ಕೊಂಡು ಬಿಡಿ. ಯಾಕಂದರೆ ಪಠ್ಯಕ್ರಮದಲ್ಲಿ ಮಾಡಬೇಕಾದಂಥ ಒಂದು ತಿದ್ದುಪಡಿ ಏನಿದೆ ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಪಠ್ಯಕ್ರಮವನ್ನು ಅಳವಡಿಸ್ಬೇಕು ನಾವು. ಏನಾವ ಚಿಕ್ಕವರಿದ್ದಾಗ ಆ ಥರ ಪಾಠಗಳಿದ್ದವು ನಮಗೆ. ಅಪ್ಪ ಇವು ರಾಮ ತನ್ನ ತಂದೆಗೆ ಸಹಾಯ ಮಾಡಿದ, ಕಮಲ ತನ್ನ ತಾಯಿಗೆ ಸಹಾಯ ಮಾಡಿದ್ಲು ಅಂತ ಒಂದು ಪಾಠಗಳಿದ್ದವು ನಮಗೆ. ಈಗ ಆ ಥರ ಪಾಠಗಳಿಲ್ಲ. ಆ ಕಾರಣ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವವನ್ನು ಬೆಳೆಸ್ಬೇಕು ನಾವು. ಒಂದು ಸಾರಿ ಅಬ್ರಹಾಂ ಲಿಂಕನ್ ಶ್ವೇತಭವನಕ್ಕೆ ಹೊರಟಿರ್ತಾರೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೊರಟಾಗ ಪಕ್ಕದಲ್ಲಿರ್ತಕ್ಕಂಥ ಒಂದು ಹೊಂಡದಲ್ಲಿ ಚರಂಡಿಯಲ್ಲಿ ಒಂದು ಹಂದಿ ಬಿದ್ದು ಮಾರಣಾಂತಿಕ ಸ್ಥಿತಿಯಲ್ಲಿ ಒದ್ದಾಡ್ತಾ ಇದೆ. ಮುಂದೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಮುಂದೆ ಮತ್ತೆ ವಾಪಸ್ ಬರ್ತಾರೆ. ಕೊನೆಗೆ ತಡ್ಕೊಳಕ್ಕಾಗೋದಿಲ್ಲ, ಕಾರ್ ನಿಲ್ಲಿಸಿ ಅವ್ನು ಡ್ರೈವರ್ ಹೇಳ್ತಾನೆ, ಸೆಕ್ರೆಟರಿ ಹೇಳ್ತಾನೆ, ಭಾಳ ಮುಖ್ಯವಾಗಿರ್ತಕ್ಕಂಥ ಮೀಟಿಂಗಿಗೆ ಹೋಗ್ತಾ ಇದ್ದೀರಿ ಸಾಹೇಬ್ರೆ, ನಿಮ್ಮ ಡ್ರೆಸ್ ಎಲ್ಲ ಮಲಿನ ಆಗ್ತವೆ, ದಯವಿಟ್ಟು ನೀವು ಈ ಕಡೆ ಮರೆತು ಸೀದಾ ಶ್ವೇತಭವನಕ್ಕೆ ಹೋಗೋಣ. ಅವ್ರು ಹೇಳ್ತಾರೆ, ನೋಡು ಹಂದಿ ಬಿದ್ದು ಓಡಾಡ್ತಾ ಇದೆ, ಇನ್ನು 10 ನಿಮಿಷದಲ್ಲಿ ನಾವು ಬದುಕಿಸ್ತಾ ಇದ್ದರೆ ಹಂದಿ ಸತ್ತೋಗುತ್ತೆ. ಆ ಸಾಯ್ತಕ್ಕಂಥ ಕ್ರಿಯೆಯನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮ ಮನೆ ಅಮೇರಿಕದ ಶ್ರೀಮಂತಿಕೆ ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅವ್ರು ಇಳಿದು ಆ ಹಂದಿಯನ್ನು ಬದುಕಿಸಿ ಆ ಬೀದಿ ಪಕ್ಕದ ನಲ್ಲಿಯಲ್ಲಿ ಅದನ್ನು ತೊಳೆದು ಬಿಡ್ತಾರೆ ಅವರು, ಅಮೇರಿಕದ ಅಧ್ಯಕ್ಷರು. ಈ ಮನಸ್ಸನ್ನು ನಾವು ಬೆಳೆಸಬೇಕು. ಆಮೇಲೆ ನಮ್ಮ ಕುಂಬಾರ ಅನ್ನೋ ಒಂದು ಪದ ಇದೆ, ಇದು ಬಹಳ ಡಿಸ್ಟರ್ಬ್ ಆಗ್ತಕ್ಕಂಥ ಬೇರೆ ಬೇರೆ ಕವಲುಗಳನ್ನು ಪಡೆದಿದೆ. ಈಗ ಸೌತ್ ಕೇಂದ್ರ ಕಡೆಗೆ ಸಾಲಿಯಾನ, ಕುಲಾಲ್, ಉತ್ತರ ಕರ್ನಾಟಕದಿಗೆ ಗುನಗ, ಉತ್ತರ ಕನ್ನಡದಲ್ಲಿ ಗುನಗ, ಕಾರವಾರ ಕಡೆಗೆ ಗುನಗ ಅಂತ ಕರೀತಾರೆ. ಆಮೇಲೆ ಉತ್ತರ ಕರ್ನಾಟಕಕ್ಕೆ ಹೋದರೆ ನಮ್ಮ ಬಿಜಾಪುರ, ಧಾರವಾಡ, ಬೆಳಗಾವಿ ಈ ಕಡೆ ಹೋದರೆ ಚಕ್ರಸಾಲಿ ಅಂತ, ಚಕ್ರಸಾಲಿ ಅಂತ ಮೇಡಮ್ ಇದ್ದಾರೆ. ಚಕ್ರಸಾಲಿ ಅಂತ ಮತ್ತೆ ಅದನ್ನು ಬ್ರಾಹ್ಮಣೀಕರಣಗೊಳಿಸಿ ಗುಂಡಾ ಭಕ್ತರ ಅಂತ ಮಾಡ್ಕೊಳ್ತಾರೆ, ಅದನ್ನು ಇನ್ನೂ ಸೋಫಿಸ್ಟಿಕೇಟೆಡ್ ಮಾಡ್ತಾರೆ. ನಾನು ಒಂದ್ಸರಿ ಯಾವುದೋ ಒಂದು ಕಾಲೇಜ್ಗೆ ಹೋಗಿದ್ದೆ, ಶ್ರೀಧರ್ ಭಾಳ ಇಂಪಾರ್ಟೆಂಟ್ ರೈಟರ್ ನಮಗೆ, ಅವರು ಒಬ್ರು ಹೇಳ್ತಾರೆ ಕಾಲೇಜು ಎಲ್ಲ ಸತ್ಕಾರ ಮಾಡಿದ ಮೇಲೆ ಮನೆಗೆ ಕರ್ಕೊಂಡು ಪ್ರಿನ್ಸಿಪಾಲ್ ಅವರು, ವೀರಭದ್ರಪ್ಪ ನಾನು ನಿಮ್ಮನೆ ಯಾರಿಗೂ ಹೇಳ್ಬೇಡಿ ಅಲ್ವಾ ಅಲ್ವಾ, ನಾನು ನಿಮ್ಮವನೆ ಯಾರು ಹೇಳ್ಬೇಡಿ ಅಂತಂದಾಗ ನಮ್ಮ ಸಮಾಜದ ಅತ್ಯುತ್ತಮ ಶತ್ರುಗಳು ಯಾರು ಅಂತ ಹೇಳಿದರೆ ಈ ಥರ ಜನ. ನಮ್ಮ ನಾನು ಕುಂಬಾರ ಅನ್ನ ಹೇಳ್ಕೊಳ್ಳದೇ ಇರ್ತಕ್ಕಂಥ ವ್ಯಕ್ತಿ ಎಲ್ಲಿದ್ದರೆ ಏನು, ಎಂತಿದ್ದರೆ ಏನು. ನಾನು ನಿರ್ಭೀತಿಯಿಂದ ಹೇಳ್ಕೋಬೇಕು ನಾನು ಕುಂಬಾರ. ಕುಂಬಾರ ಅನ್ನೋ ಪದ ಇದೆಯಲ್ಲ, ಎಂಥ ದೊಡ್ಡ ವ್ಯಕ್ತಿ ರೀ, ನಮ್ಮ ಸರ್ವಜ್ಞ ನೀಡಿದಂಥ ಸಮಾಜ ನಮ್ಮದು. ನೀವು ಯಾವುದೇ ನಾಗರಿಕತೆಯ ಉತ್ಖನನ ಮಾಡಲಿ, ನೀವು ವೆಂಕಟಪ್ಪ ಆರ್ಟ್ ಗ್ಯಾಲರಿಗೆ ಮ್ಯೂಸಿಯಂ ಇದೆ, ಮ್ಯೂಸಿಯಂನಲ್ಲಿ ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದಿನ ಮಡಿಕೆಯ ಚೂರುಗಳನ್ನು ಇಟ್ಟಿದ್ದಾರೆ, ಎಷ್ಟು ಅದ್ಭುತವಾದ ಕಲಾಕೃತಿಗಳಿವೆ ಅಂತ ಹೇಳಿದರೆ, ನೀವು ಅರಪ್ಪ ಮೆಹೆಂಜೋದಾರ ಉತ್ಖನದಲ್ಲಿ ಸಿಕ್ಕಂಥ ಕೆಲವು ಮಡಿಕೆ ಹೂಜಿಗಳು, ಪಾತ್ರೆಗಳು, ಗೊಂಬೆಗಳನ್ನು ನೋಡಿ. ನೀವು ನಮ್ಮ ಜನ ಎಷ್ಟೊಂದು ಬುದ್ಧಿವಂತರಿದ್ದರು, ನೀವು ಭಾಳ ಹೆಮ್ಮೆ ಪಡಬೇಕು ಮಕ್ಕಳು. ನಾನು ಕುಂಬಾರ ಸಮುದಾಯದಿಂದ ಬಂದಿದ್ದೀನಿ, ನನಗಿಂತ ಅತ್ಯುತ್ತಮ ಬುದ್ಧಿವಂತರು ಯಾರೂ ಇಲ್ಲ ಅನ್ನೋ ಒಂದು ವಿಶ್ವಾಸ ಬರಬೇಕು ನಮಗೆ. ಯಾಕಂದರೆ ಈ ಸಮಾಜದಲ್ಲಿ 2 ಭಾಗಗಳಿವೆ, ಉತ್ಪಾದಕ ಸಮುದಾಯಗಳು, ಅನುತ್ಪಾದಕ ಸಮುದಾಯಗಳು ಅಂತ ಇದ್ದಾವೆ. ಉತ್ಪಾದಕ ಸಮುದಾಯ ಪ್ರೊಡಕ್ಟಿವಿಟಿ ಉತ್ಪಾದಕ, ಬಡಿಗೆಯರು, ಕುಂಬಾರರು, ಹಜಾಮರು, ಇವೇನು ಉತ್ಪಾದಕ ಸಮುದಾಯಗಳಿವೆಲ್ಲ. ಈ ದೇಶ, ಈ ಸಮಾಜ ಸುಂದರವಾಗಿದೆ, ಸುಭಿಕ್ಷವಾಗಿದೆ ಅಂತಂದರೆ ಈ ಉತ್ಪಾದಕ ಸಮುದಾಯಗಳೇ ಕಾರಣ. ನಾವೆಲ್ಲ ಟ್ಯಾಲೆಂಟೆಡ್ ಕಮ್ಯುನಿಟಿಯಿಂದ ಬಂದಂಥ ಜನ.
ನಮ್ಮ ತಂದೆ ಅತ್ಯುತ್ತಮ ಕುಂಬಾರ ಆಗಿದ್ದ. ನಮ್ಮ ತಾಯಿ ನಮ್ಮ ಅಜ್ಜಿ ಅವಳು ಬಹಳ ಕೈಯಲ್ಲೇ ಅನೇಕ ರೀತಿಯ ಮಡಿಕೆಗಳನ್ನು ಮಾಡ್ತಾ ಇದ್ದರು. ಈಗಲೂ ಸುಮಾರು ಒಂದು 70-80 ವರ್ಷದಿಂದ ಹಿಂದೆ ಮಾಡಿದ ಮಡಿಕೆಗಳು ನಮ್ಮ ಮನೆಯಲ್ಲಿ ಈಗಲೂ ಅದಾವೆ. ಅರೆ ನಮ್ಮ ಇವೆಲ್ಲ ಮಾಡ್ತಾ ಇದ್ದರು ನಮ್ಮ ಜನ. ಆ ಕಮ್ಯುನಿಟಿಯಿಂದ ಬಂದದ್ರಿಂದ ನಾವು ಲೇಖಕರಾದ್ವಿ. ಎಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ಪಡೆದ್ವಿ ನಾವು. ಆ ಕಮ್ಯುನಿಟಿಯಿಂದ ಬರದೇ ಇದ್ದರೆ, ಮಂತ್ರಿ ಹೇಳ್ತಕ್ಕಂಥ ಕಮ್ಯುನಿಟಿಯಿಂದ ಬಂದಿದ್ರೆ ನಾವೇನು ಏನು ಆಗ್ತಾ ಇಲ್ಲ. ನಾವು ನಾನ್ ಪ್ರೊಡಕ್ಟಿವ್ ಕಮ್ಯುನಿಟಿಯಿಂದ ಬಂದಂಥವರಲ್ಲ, ನಾವು ಉತ್ಪಾದಕ ಸಮುದಾಯದಿಂದ ಬಂದಂಥವರು. ನಾವು ನಮ್ಮ ನಮ್ಮ ಜಾತಿನ ಹೇಳ್ಕೋಬೇಕು. ನಾವು ನಾನು ಕುಂಬಾರ. ಕುಂಬಾರನ ಪದ ಇದೆಯಲ್ಲ, ಅದು ಅತ್ಯಂತ ಗೌರವಾನ್ವಿತವಾಗಿರ್ತಕ್ಕಂಥ ಪದ್ಮಶ್ರೀ ಪದ್ಮವಿಭೂಷಣ ಅಂತೀವಲ್ಲ, ಆ ಲೆವೆಲಿನ ಪದ ಅದು. ನಾನು ಎಲ್ಲ ಉತ್ತರ ಭಾರತ ಎಲ್ಲ ಹೋಗಿದ್ದೀನಿ, ಉಜ್ಜಯಿನ ಆ ಕಡೆ ಎಲ್ಲ ಹೋಗಿದ್ದೀನಿ, ನಳಂದ ಎಲ್ಲ ಕುಂಬಾರ. ನಾನು ಎಲ್ಲಾರು ಹೋದ್ರೆ ಸಹ ತಕ್ಷಣ ಕುಂಬಾರರ ಮನೆಗಳಿಗೆ ಹೋಗ್ತೀವಿ, ಏನು ಮಾಡ್ತೀರಿ ಏನೇನಿಲ್ಲ. ಉಜ್ಜಯಿನ ಹೋಗಿದ್ದೆ, ಅಲ್ಲಿ ಭಾಳ ಶ್ರೀಮಂತ ಕುಂಬಾರರಿದ್ದಾರೆ. ಈ ಕುಂಭಮೇಳ ನಡೀತೈತೆ, ಲಕ್ಷಾಂತರ ಕುಂಭಗಳನ್ನು ಮಾಡುವ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಕುಂಬಾರರಿಗೆ ವಿಶೇಷವಾದ ಬೇಡಿಕೆ ಇದೆ. ಪ್ರಜಾಪತಿ ಕುಂಬಾರ ಅಂತ ನೋಡಿದೆ, ವಾರಣಾಸಿಯಲ್ಲಿದ್ದಾರೆ ಅವರು, ಭಾಳ ದೊಡ್ಡ ಇದು ಶಿವಕುಮಾರ್ ಅವರೇ. ಪ್ರಜಾಪತಿಯನ್ನು ಕಮ್ಯುನಿಟಿ ಇದೆಯಲ್ಲ, ಪ್ರಜಾಪತಿ ಅಂದರೆ ಬ್ರಹ್ಮ ಅಂತ ಅರ್ಥ, ಸೃಷ್ಟಿಕರ್ತ ಅಂತ ಅರ್ಥ. ನೋಡಿ ಯಾವ ಲೆವೆಲಿನ ಜನ, ಎಂ ಪಿಗಳಿದ್ದಾರೆ, ಮಿನಿಸ್ಟ್ರಿಗಳಿದ್ದಾರೆ, ರೌಡಿಗಳಿದ್ದಾರೆ, ನಮ್ಮ ಜನ ದೊಡ್ಡ ದೊಡ್ಡ ರೌಡಿಗಳಿದ್ದಾರೆ. ಯು ಪಿ ಬಿಹಾರ್ ಕಡೆಗೆಲ್ಲ ಪ್ರಜಾಪತಿ ಅನ್ನೋ ಪದ ಕೆಲವು ಪೊಲೀಸ್ ರೌಡಿ ಲಿಸ್ಟ್ಗಳೆಲ್ಲ ಸಿಕ್ಕಿದೆ. ಹಾಗೆ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಇದ್ದಾರೆ. ಅದ್ಕೊಂಡು ಭಾಳ ಹೆಮ್ಮೆ ಪಡ್ಬೋದು ಅಂತ ಏಕೈಕ ಕಮ್ಯುನಿಟಿ ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ದರೆ ಅದು ಕುಂಬಾರ ಅನ್ನೋ ಪದ. ಹ್ಯಾರಿ ಪಾಟರ್ ಫಿಲ್ಮ್ ಅಂತಲ್ಲ ಪಾಟರ್, ಅದೇ ಅದ ಕಾರಣ ನಾವು ಭಾಳ ಸಂತೋಷ ಪಡ್ತೇವೆ. ನನಗೆ ಅನ್ನಿಸ್ತದೆ ನಮ್ಮ ಮಕ್ಕಳು ಈಗ ಯಾವುದೇ ಒಂದು ಮಗು ಒಂದು 90% ತಗಂತು ಅಂದಾಗ ಅವ್ರ ಮನೆಯಲ್ಲಿ ಓದಿಸೋ ಚೈತನ್ಯ ಇಲ್ಲ. ನೀವು ಪೇಪರ್ನಲ್ಲಿ ನೋಡ್ಬೋದು ಇವತ್ತೇನಾಗಿದೆ ಎಜುಕೇಷನ್ ಅಂತಂದರೆ, ಈ ಬಲಿಷ್ಠರು ದುರ್ಬಲರನ್ನು ತಳ್ಳಿ ಮುಂದಕ್ಕೆ ಹೋಗ್ತಕ್ಕಂಥ ಎಜುಕೇಷನ್ ಸಿಸ್ಟಮ್ ಬಂದಿದೆ. ಈ ಕಾನ್ವೆಂಟ್ ಸ್ಕೂಲ್ಗಳಿವೆಲ್ಲ ಬಂದವಲ್ಲ, ಅವು ಮಕ್ಕಳನ್ನು ಈಗ ಮೊನ್ನೆ ನೀರಜ್ ಚೋಪ್ರಾ ಹೆಂಗೆ ಜಾವಲಿನ್ ಥ್ರೂ ಎಸ್ನಲ್ಲ ಆ ಥರ ಎಸಿತಕ್ಕಂಥ ಎಜುಕೇಷನ್ ಸಿಸ್ಟಮ್ ಬಂದಿದೆ. ಬಲಿಷ್ಠವನ್ನೇ ಓದಬೇಕು, ಇನ್ನೊಬ್ಬನೇ ಅವನು ದುರ್ಬಲ ಇದ್ದ ಅಂದರೆ ಅವನು ಹಿಂದೆ ತಳ್ಳಿ ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಅಮಾನವೀಯವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ. ಇದನ್ನು ಸಮರ್ಥನೀಯವಲ್ಲ ಈ ಶಿಕ್ಷಣ ವ್ಯವಸ್ಥೆ. ದುರ್ಬಲರನ್ನು ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥ, ದುರ್ಬಲರನ್ನು ಸಶಕ್ತರನ್ನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ನಾವು. ಅದು ನಿಜವಾದ ಎಜುಕೇಷನ್, ನಿಜವಾದ ಸಹಾಯ. ಆದ ಕಾರಣ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ, ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಈ ವಾಸ್ತುಶಿಲ್ಪಿಗಳು. ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರ ಉತ್ತರಾಧಿಕಾರಿಗಳು ಇವರೆಲ್ಲ ಇವರೆಲ್ಲ ಮಾಡ್ತಾ ಇದ್ದಾರಲ್ಲ, ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಇಷ್ಟು ಜನ ಸೇರಿಸಿದ್ದಾರೆ, ಎಲ್ಲರನ್ನೂ ಸಾಮಾನ್ಯ ಮಟ್ಟದಿಂದ ಮೇಲೆತ್ತತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವು ಓದಿ ನಾವದೀವಿ ನಿಮ್ಮ ಹಿಂದೆ. ನೋಡಿ ರಾಜಕಾರಣದಲ್ಲಿ ಡಾಕ್ಟ್ರೇ ಅಣ್ಣಯ್ಯ ಕುಲಾಲ್ ರಾಜ ಎಲ್ಲ ಡಾಕ್ಟರ್ಸ್ ಇದ್ದೀರಿ, ಎಲ್ಲರಿದ್ದೀರಿ, ಆದರೆ ಒಬ್ಬ ಎಮ್ ಎಲ್ ಎ ಇಲ್ಲ, ಒಬ್ಬ ಎಮ್ ಎಲ್ ಸಿ ಇಲ್ಲ. ನಮಗೆ ಇದು ಭಾಳ ದುರಂತ ಇದೆ. ಯಾಕೆ ನಮ್ಮ ಶಿವಕುಮಾರ್ ಶೆಟ್ಟರನ್ನ ಎಮ್ ಎಲ್ ಸಿ ಮಾಡಬಾರ್ದಿಲ್ಲ, ಈಸ್ ಅವರು ಈಗ ರೆಡಿ ಇದ್ದಾರೆ ಮಾಡ್ರಿ ಅಷ್ಟೇ. ಯಾರಾದರೂ ಒಬ್ಬರು ವಿಧಾನಸೌಧದಲ್ಲಿ ಕೂತ್ಕೋಬೇಕಣ್ರಿ. ನೋಡಿ ಕೃಷ್ಣ ಪ್ರಸಾದ್ ಇದ್ದರು, ಕೆ ಪಿ ಎಸ್ ಸಿ ಇದಾಗಿದ್ದರು, ಅವರು ನಮ್ಮನ್ನೆಲ್ಲ ಯಾರು ವೆಜಿಟೇರಿಯನ್ನು ಯಾರು ನಾನ್ ವೆಜಿಟೇರಿಯನ್ ಅಂತ ಲೆಕ್ಕ ಮಾಡ್ದೇ ನೂರಾರು ಜನರನ್ನು ಅಯ್ಯ ದೊಡ್ಡ ದೊಡ್ಡ ಕೆ ಎಸ್ ಆಫೀಸರ್ಸ್ ಮಾಡಿದ್ರು, ಪೊಲೀಸ್ ಆಫೀಸರ್ಸ್ ಮಾಡಿದ್ರು. ಕೃಷ್ಣಪ್ರಸಾದ್ ವೆಂಕಟಸ್ವಾಮಿ, ನೀವು ಕೋಲಾರಿಗೆ ಹೋದರೆ ನಮ್ಮ ಯಜಮಾನರು ಹೇಳಿದ್ರೆ ಕೋಲಾರ ಭಾಳ ಅತ್ಯುತ್ತಮ ಕುಂಬಾರ ಸಂಘ ಇರೋದು ಕೋಲಾರದಲ್ಲಿ. ಎಷ್ಟು ಜನ ಭಾಳ ಹಾಸ್ಟ್ಲ್ ಇದೆ, ಎಲ್ಲ ರೀತಿ ಭಾಳ ಸುವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಗ್ಗಟ್ಟಿನಿಂದ ಮಾಡ್ತಾ ಇದ್ದಾರೆ. ಗೋಪಾಲನ ಭಾಳ ಚೆನ್ನಾಗಿ ಹೇಳಿದರು, ಹಣ ಸಂಗ್ರಹಿಸಿಬಿಡಬಾರ್ದು. ಎಲ್ಲಿ ಹಣ ಶುರುವಾಯಿತೋ ಅಲ್ಲಿ ಕೆಲವು ಹೆಗ್ಗಣಗಳು ಕೆಲವು ಇವೆಲ್ಲ ಶುರುವಾಗ್ತವೆ. ಮನುಷ್ಯನೇ ಹೆಗ್ಗಣಾಗಿ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭ ಹಣ ಎಲ್ಲಿರುತ್ತೋ, ಎಲ್ಲಿ ಗಂಟಿರುತ್ತೋ ಅಲ್ಲಿ ಗಂಟುಗಂಟರು ಉಟ್ಕೊಳ್ತಾರೆ. ಅದ ಕಾರಣ ಇವತ್ತಿನ ದಿವತ್ತಿಗೆ ನಾಳೆ ಬರೋದಲ್ಲ, ಇವತ್ತಿನ ದಿವತ್ತಿಗೆ ನಾವು ಖರ್ಚು ಮಾಡಬೇಕು. ಮಕ್ಕಳಿಂದೆಲ್ಲ ನೀವು ಭಾಳ ದೂರದಿಂದೆಲ್ಲ ಕರೆಸಿದ್ದೀರಿ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನನಗೆ ಭಾಳ ಸಂತೋಷ ಆಗಿದೆ. ನಮ್ಮ ಜಿಲ್ಲೆ ಅಗರ್ಭ ಶ್ರೀಮಂತರು,
ನೀವು ನೋಡಿದ್ದೀರಿ ಈ ಸುಡುಗರ್ಸಿದ್ರು ಅಂತ ಬರ್ತಾರೆ ನೀವು ದಿಗ್ಭ್ರಮೆಗೊಳ್ಳುತ್ತೀರಿ ಒಂದು ಕಲ್ಲು ಬಾಯಿಗೆ ಇಟ್ಕೊಂಡು ನುಂಗಿಬಿಡ್ತಾರೆ ನಮ್ಮಲ್ಲಿ ಗುಡ್ಡ ಗುಡ್ಡನೇ ನುಂಗಿದವರು ಇದ್ದಾರೆ ಬಳ್ಳಾರಿಯಲ್ಲಿ ಇಡೀ ಗುಡ್ಡ ಗುಡ್ಡನೇ ನಾಶ ಮಾಡಿದ್ದಾರೆ ಇದ್ದಾರೆ ಏನಣ್ಣ ಆ ಗುಡ್ಡ ಆ ಗುಡ್ಡ ಇತ್ತಲ್ಲ ಆ ಗುಡ್ಡ ಎಲ್ಲಿ ಹೋಯ್ತು ಅಂತಂದ್ರೆ ಅದು ಆಗಲೇ ಆ ರೆಡ್ಡಿಯವರ ಹೊಡಲಲ್ಲಿ ಇದೆ ಹೊಟ್ಟೆಯೊಳಗೆ ಹೋಗಿಬಿಟ್ಟಿದೆ ಆಮೇಲೆ ನೀವು ನೋಡಬೇಕು ಅಂಕೋಲದ ಹತ್ರ ಬೇಲಿಕೆರೆ ಇದರಲ್ಲಿ ಒಂದು 50 60 ಟನ್ ದೊಡ್ಡ ಮಟ್ಟದ ಗುಡ್ಡ ಸಾಯಂಕಲ್ ಇದೆ ಬೆಳಕೆ ಇಲ್ಲ ಎಂತ ಮಾಯ ಮರಾಠಿಗಳು ಇದ್ದಾರೆ ಮಂತ್ರವಾದಿಗಳು ಇದ್ದಾರೆ ಅಂತಂದ್ರೆ ಅವರೇನ್ ಮಾಡಿದ್ರು ಸಿರ್ಪತಿ ತಿಮ್ಮಪ್ಪಗೆ ಒಂದು 56 ಕೋಟಿ ರೂಪಾಯಿ ನಮ್ಮ ದೇವರುಗಳಲ್ಲ ಏನಾಗಿದವೆ ಅಂದ್ರೆ ಮನ್ ಜನರ ಕೈ ಸಿಗಬಾರದು ಅಂತ ಗುಡ್ಡದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಜನರ ಕೈ ಸಿಗಬಾರದಪ್ಪ ಅಂತ ಈ ಜನರಿಗೆ ಜನರನ್ನ ಕಂಡ್ರೆ ಭಯ ಪಡ್ತಾರೆ ದೇವರುಗಳು ಅವರಿಗೋಗಿ ಇವರು ಕಿರೀಟ ಇಟ್ಟಿದ್ದಾರೆ 56 ಕೋಟಿ ನಮ್ಮ ಜಿಲ್ಲೆಯಲ್ಲಿ ಬಹಳ ಬಡತನ ಇದೆ ಬಳ್ಳಾರಿ ಜಿಲ್ಲೆ ರಸ್ತೆಗಳಿಲ್ಲ ಆಸ್ಪತ್ರೆಗಳಿಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಇಲ್ಲ ಇವರು ಹೋಗಿ ಇಟ್ಟಿದ್ದಾರೆ ಇಟ್ಟು 5ನೇ ದಿನಕ್ಕೆ ಚಲ್ಲಪಲ್ಲಿ ಜೈಲು ಪರಪ್ಪನ ಅಗ್ರಹಾರಕ್ಕೆ ಹೋಗಿಬಿಟ್ರು ಯಾರು ಯಾರು ಕಳಿಸಿದ್ದವರನ್ನ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ಆ ಕಾರಣ ಈ ಶ್ರೀಮಂತರಿಗೆ ಇನ್ನಾದರೂ ಬುದ್ಧಿ ಬರಬೇಕು ಯಾರು ಮಕ್ಕಳಿದ್ದಾರೆ ಪ್ರತಿಭಾವಂತ ಮಕ್ಕಳಿದ್ದಾರೆ ಅವರನ್ನ ದತ್ತು ತಗೊಂಡು ಓದಿಸ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮಲ್ಲಿ ಇನ್ನೊಂದು ಕೆಲಸ ಮಾಡಬೇಕು ಸರ್ ನಾವು ಇಷ್ಟು ಜನ ಭಾಳ ಪರಿಣಿತರಿದ್ದೀವಿ ದಶರಥ್ ಅವರೇ IAS IPS ಆಫೀಸರ್ನ ಮಾಡಬೇಕು ನಾವು ಅದು ಮಾಡ್ತಾ ಇದ್ದೀರಿ ಅದು ಮಾಡಬೇಕು ಹೆಂಗಾರ ನೋಡಿ ನೀವು ನಿಮ್ಮ ಮಕ್ಕಳನ್ನು ಓದಿಸ್ಬೇಕಂದ್ರೆ ಬೇರೆ ನೋ ಸೆಕೆಂಡ್ ಆಪ್ಷನ್ ನಾನು ನಮ್ಮಪ್ಪಗೊಂದು ಎದೆಯಲ್ಲಿ ಇಷ್ಟು ಅಕ್ಷರ ಇದ್ದು ಆ ಅವನೇನು ಮಾಡಿದ ನನಗೆ ಇಷ್ಟು ಅಕ್ಷರ ಕೊಟ್ಟ ನಾನು ನನ್ನ ಮಕ್ಕಳಿಗೆ ಒಬ್ಬರು MBA ಆಗಿದೆ ಇವೆಲ್ಲ ದೊಡ್ಡ ದೊಡ್ಡ ಮಟ್ಟದ ಮೂರು ಮಕ್ಕಳನ್ನ PG ಇದನ್ನೆಲ್ಲ ಮಾಡಿದ್ದೀವಿ ಇಲ್ಲ ಬೆಂಗಳೂರಲ್ಲಿ ಒಬ್ಬನಿದ್ದಾನೆ ಅವ್ರ ಮಕ್ಕಳು ಇನ್ನೂ ಬೆಳೀತವೆ ಒಬ್ಬರಿಗೆ ಏನಾದರೂ ನೀವು ಓದಿಸಿದ್ರೆ ಇಡೀ ವಂಶನೇ ಡೆವಲಪ್ ಆಗ್ತವೆ ಮುಂದೆ ಉಳಿಯೋದು ಎರಡೇ ಎರಡು ಜಾತಿಗಳು ಕುಂಬಾರ ಗಿಂಬಾರ ಬಿಟ್ಬಿಡಿ ಓದ್ದರು ಓದದೇ ಇರ್ತಕ್ಕಂಥವ್ರಂತ ಎರಡೇ ಜಾತಿ ನೀವು ಆಯ್ಕೆ ಮಾಡ್ಕೊಳ್ಳಿ ಯಾವ ಜಾತಿ ನೀವೇನಾದರೂ ಓದಿದ್ದಾನೆ ಅಂದರೆ ಯಾರು ಕೇಳಲ್ಲ ಯಾವ ಜಾತಿ ಅಂತ ಕೇಳಲ್ಲ ಏನಪ್ಪ ಅವನು ಓದಿದ್ದಾನೆ ಎಸ್ ಅವನು ಓದಿದವನ ಜಾತಿ ಅದೇ ಅವನು ಅಂತರನ್ನು ಸೃಷ್ಟಿ ಮಾಡಬೇಕು ನಾವು ಮಕ್ಕಳನ್ನ ಪಟ್ಟಿಡಿದು ಓದಿಸ್ಬೇಕು ನಾವು ಏ ನನ್ನ ಕೈಲಿ ಓದ್ಸೋಕ್ಕಾಗಲ್ಲಪ್ಪ ನಮ್ಮಪ್ಪ ನನಗೆ 10ನೇ ತರಗತಿ ಪಾಸ್ ಆದ ಕೂಡಲೇ ನಮ್ಮ ವಂಶದಲ್ಲಿ 10ನೇ ತರಗತಿ ಓದ್ತಾರೆ ಇವನೇ ಮುಂದೆ ಓದೋದು ಬೇಡ ಅಂತ 10ನೇ ತರಗತಿ ಬಿಡಿಸ್ಬಿಟ್ಟೆ ನಾನು ಅರ್ಥ ಆಯ್ತಾ ಇಷ್ಟು ಭಯ ಎಲ್ಲಿ ನನ್ನ ಮಕ್ಕಳು ಈ ಒಂದು ಅಕ್ಷರ ಸ್ವಲ್ಪ ಹೆಚ್ಚಾಗಿಬಿಟ್ರೆ ಎಲ್ಲಿ ಎಲ್ಲಿ ದೂರ ಹೋಗಿಬಿಡ್ತಾರೋ ಅನ್ನೋ ಆತಂಕ ನಮ್ಮ ತಂದೆ ತಾಯಿಗಳು ಅದನ್ನು ಬಿಟ್ಬಿಡಿ ಇದು ವರ್ಲ್ಡ್ ಅಂತಕ್ಕಂಥದ್ದು ಒಂದು ಗ್ಲೋಬಲ್ ವಿಲೇಜ್ ಅದ ಕಾರಣ ಮಕ್ಕಳನ್ನ ಓದಿಸಿ ಇವೆಷ್ಟೇ ಕಷ್ಟ ಇರಲಿ ಮಕ್ಕಳನ್ನ ಓದಿಸ್ಬಿಡಕ್ಕೆ ನೀವು ಅದ ಕಾರಣ ದಯವಿಟ್ಟು ಓದಿಸಿ ಈ ಥರ ನಮ್ಮ ದಶರಥ KG ಮಂಜುನಾಥ್ ಆಮೇಲೆ ಇನ್ನೊಬ್ಬ ಮಂಜುನಾಥ್ ಇವರೆಲ್ಲ ಇದರಲ್ಲ ಇಂಥ ಭಾಳ ಇಂಪಾರ್ಟೆಂಟ್ ವ್ಯಕ್ತಿಗಳು ವೇದಿಕೆ ಮೇಲಿದ್ದಾರೆ ಯಾವ ರಾಜರು ಚಕ್ರವರ್ತಿ ಆಸ್ಥಾನದಲ್ಲಿ ಇಷ್ಟೊಂದು ಜನ ಕುಂದ್ರಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಇಲ್ಲಿದೆ ಒಬ್ಬೊಬ್ಬರು ನೋಡಿ KG ಮಂಜುನಾಥ್ ಹೇಳಿದರು ದಶರಥ್ ಇನ್ಫೋಸಿಸಿನ ನಾರಾಯಣ ಮೂರ್ತಿ ಹೇಗೋ ಹಾಗೆ ನಮ್ಮ ಕುಂಬಾರ ಜನಾಂಗದ ನಾರಾಯಣ ಮೂರ್ತಿ ಅವ್ರು ಹೇಳಿದ್ರು ಆಗಲೇ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಪ್ರತಿ ವರ್ಷ ಇಷ್ಟು ಜನಕ್ಕೆ ನಾವು ನೌಕರಿ ಕೊಡ್ತಾ ಇದ್ದೀನಿ ಯಾರು ಕೊಡ್ತಾರೆ ಸರ್ ಏನಣ್ಣ ಅದು ಮಾಡಿ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲೆಲ್ಲ ದೊಡ್ಡ ಕೆಲಸ ಮಾಡೋರೇ ಬಂದಿದ್ದೀರಿ ಅಂತ ನಮ್ಮ ಸೌಂದರ್ಯದ ಮಂಜಪ್ಪನಿದ್ದಾರೆ ಶ್ರೀನಿವಾಸ್ ಅಂತ ಇನ್ನೊಬ್ಬರು ಇದ್ದಾರೆ ಎಷ್ಟು ಜನ ಇದ್ದಾರೆ ಕಣ್ರೆ ನೀವೇನಾದರೂ ಮಾಲೂರು ಕೋಲಾರ ಕಡೆಗೆ ಹೋಗಿ ಎಲ್ಲರೂ ಕೋಟಿ ಅಪರ ಕುಬೇರರೇ ಅವರು ಅಂಥವರೆಲ್ಲ ಸೇರಿ ಏನಾದರೂ ಮಾಡಿದರೆ ನಮ್ಮ ಸಮಾಜ ಭಾಳ ನತದೃಷ್ಟ ಸಮಾಜ ಕಣ್ರೆ ಒಂದು ಸಲ ಕಪಾಳ ಕೊಡಿದ್ರೆ ಇನ್ನೊಂದು ಸಾರಿ ಒಡೆಯ ಶಕ್ತಿ ನಮ್ಮರಿಗಿಲ್ಲ ಏನು ಒಡಿತಿ ಏನಪ್ಪ ಒಡಿ ಬೈತಿ ಏನೋ ಬೈ ಅಂತಕ್ಕಂಥ ಸಮಾಜ ಇನ್ನೊಬ್ಬರು ಎಲ್ಲಿ ಎದುರು ಬೀಳೋ ಸಮಾಜ ಅಲ್ಲ ಅದ ಕಾರಣ ಆ ಬಿಡಬೇಕು ಪ್ರತಿಭಟನೆ ಬರಬೇಕು ಪ್ರತಿಭಟಿಸ್ತಕ್ಕಂಥ ಶಕ್ತಿ ಬರಬೇಕು ನಮಗೆ ಕುಂಬಾರ ಹುಳ ಅಂತ ನೋಡಿದ್ದೀರಿ ಅದು ಹೆಂಗೆ ಪುದುಕ್ನಿ ಹೆಂಗೆ ಸ್ವಲ್ಪ ಏನಾರ ಆಗಿಬಿಟ್ರೆ ಒಳಗೆ ಹೊಕ್ಕೊಂಬಿಡುತ್ತೆ ನೋಡಿ ಅದಕ್ಕೆ ಕುಂಬಾರ ಹುಳ ಅಂತ ಇಟ್ಟಿದ್ದಾರೆ ಅರ್ಥ ಆಯ್ತಾ ಕುಂಬಾರ ಹುಳ ಕೆಟ್ಟ ಕೆಟ್ಟದ್ದೆಲ್ಲ ಕುಂಬಾರರಿಗೆ ಒಂದು ಗಾದೆ ಮಾತಿದೆ ಒಳ್ಳೊಳ್ಳೆದೆಲ್ಲ ಇವನು ಕೊಟ್ಟೆ ಕೆಟ್ಟದ್ದೇನು ಕೊಟ್ಟೆ ಅಂದರೆ ಕುಂಬಾರಿಗೆ ಕೊಟ್ಟೆ ಕುಂಬಾರ ಅಂದರೆ ಅಷ್ಟು ನತದೃಷ್ಟ ನೀವು ಹೆಗ್ಗಡದೇವನ ಕೋಟೆಯಲ್ಲಿ ಒಂದು ಶಾಸನ ಇದೆ
ಆ ಶಾಸನದಲ್ಲಿ ಏನು ಬರೆದಿದ್ದಾರೆ ಅಂದರೆ ನಾನು ಹೇಳಿದ 13ನೇ ಶತಮಾನದ ಶಾಸನ. ಮೊನ್ನೆ ಹೋಗಿದ್ದೆ ನಾನು. ಕುಂಬಾರರು ಕುಂಬಾರರನ್ನು ಅಗಸರು ಮತ್ತು ಹಜಾಮರು ಬಹಿಷ್ಕರಿಸ್ತಾರೆ. ನಿಮ್ಮ ಉಗುರು ತೆಗೆಯಕ್ಕೆ ನಾವು ಕತ್ತಿ ಕೊಡಲ್ಲ, ಇವು ಹಜಾಮರು, ನಿಮ್ಮ ಬಟ್ಟೆಯನ್ನು ತೊಳೆಯಲ್ಲ ಅಂತ ಅಂದಾಗ ಅದು ಚಕ್ರವರ್ತಿಗೆ ಹೋಗುತ್ತೆ, ರಾಜನ ಹತ್ರ ಪಂಚಾಯತಿಗೆ ಹೋಗ್ತದೆ. ಪಂಚಾಯತಿಗೆ ಹೋದ ರಾಜ ಎಲ್ಲ ಡಿಸ್ಕಸ್ ಎಲ್ಲ ಚರ್ಚೆ ಮಾಡಿ ಯಾರು ಕುಂಬಾರರಿಗೆ ನೀವು ಕತ್ತಿ ಇದು ಇದು ಸಹಕರಿಸಲ್ವೋ, ಕುಂಬಾರರು ಎಲ್ಲ ಸಮಾಜದರಂತೆ ಒಬ್ಬರು ಅಂತ ನೀವು ಯಾವಾಗ ಪರಿಗಣಿಸೋದಲ್ವೋ ಅಂತ ನಾವು ಶಿಕ್ಷೆ ಕೊಡ್ತೀನಿ ಅಂತ ಒಂದು ಶಾಸನ ಇದೆ. ಅವರಿಂದ ಹಜಾಮರು ಮತ್ತು ಅಗಸರು ಅವ್ರಿಗೆ ಸಹಾಯ ಮಾಡ್ತಾರೆ. ಇದು ನಮ್ಮ ಕುಂಬಾರರ ಪೊಸಿಷನ್. ಕೆಲವು ಕಡೆಗೆ ಸೆಕೆಂಡ್ ಎ ಇದೆ, ಕೆಲವು ಕಡೆಗೆ ಎಸ್ ಸಿ ಇದೆ, ಎಸ್ ಟಿ ಇದೆ. ನೀವು ನಳಂದ ಪ್ರದೇಶದ ಕುಂಬಾರರಿಗೆ ಹೋಗ್ಬಿಟ್ರೆ ಅಲ್ಲಿ ಎಸ್ ಸಿ ಇದೆ. ಭಾಳ ಅವಮಾನಕರವಾಗಿ ಬದುಕ್ತಕ್ಕಂಥ ಸಮಾಜ ನಮ್ಮದು. ನಮ್ಮನ್ನು ಎಸ್ ಟಿ ಸೇರಿಸ್ಬೇಕು. ಆ್ಯಕ್ಚುಲಿ ಎಲ್ಲರೂ ಕೇಳ್ತಾರೆ, ಎಲ್ಲರೂ ದೊಡ್ಡ ದೊಡ್ಡ ಸಭೆ ಸಮಾರಂಭ ಮಾಡ್ತಾರೆ, ಮಿನಿಸ್ಟ್ರಿ ಕರೆಸ್ತಾರೆ. ನಮ್ಮ ರ್ಯಾಕ್ರಿ ಸೇರಿಲ್ಲ ಅಂದರೆ ನಮ್ಮಲ್ಲಿ 120 ಪಂಗಡಗಳಾಗಿಬಿಟ್ಟಿದ್ದಾವೆ. ಒಂದು ಪಂಗಡ ಇನ್ನೊಂದು ಪಂಗಡನ ಸೇರಲ್ಲ. ಇಲ್ಲಿರ್ತಕ್ಕಂಥ ಈ ಮಂಜುನಾಥ್ ಯಾವ ಯಾವ ಪಂಗಡ, ಈ ದಶರಥ್ ಯಾವ ಪಂಗಡ, ಇನ್ನು ಈ ಮಂಜುನಾಥ್ ಯಾವ ಪಂಗಡ ಅಂತ ಹುಡುಕ್ತಾರೆ ಹೊರತು ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಪರಿಗಣಿಸಲ್ಲ. ಇದು ಪುರೋಹಿತ ಶಾಹಿಯ ಸಂಚು. ಇದು ನಾವಿದನ್ನು ಪ್ರತಿಭಟಿಸ್ಬೇಕು. ನಾವು ಹೇಳೋದು ಒಂದೇ, ನೀವು ಏನಾದರೂ ಸೆನ್ಸಸ್ ಬರೆಸುವಾಗ ಹಿಂದೂ ಕುಂಬಾರ ಅಂತ ಬರೆಸ್ಬೇಕು, ಬೇರೆ ಏನು ಬರೆಸ್ಬಾರ್ದು. ಚಕ್ರಸಾಲಿ, ಗುಂಡ, ಭಕ್ತ ಯಾವ ಲಿಸ್ಟಲ್ಲಿಲ್ಲ. ಶ್ರೀಧರ್, ನಿಮ್ಮ ಊರ ಕಡೆ ಚಕ್ರಸಾಲಿ ಅನ್ನೋ ಪದ ಇದೆ. ಕುಂಬಾರ ಅನ್ನೋ ಪದ ಬಿಟ್ಟರೆ ಇನ್ನೊಂದು ಇರಬಾರ್ದು. ಅದನ್ನು ನೀವು ಮುಖ್ಯವಾಗಿ ಲಕ್ಷ ಮನಸ್ಸಿನಲ್ಲಿ ಇಟ್ಕೋಬೇಕು. ನೀವು ನಿಮ್ಮ ಮಕ್ಕಳನ್ನೆಲ್ಲ ಓಸಿ ಮಕ್ಕಳನ್ನು ನೋಡಿದರೆ ಯಾರು ಅಬ್ದುಲ್ ಕಲಾಂ ಆಕಾರೆ, ಡಾಕ್ಟರ್ ಆಕಾರೆ, ಇಂಜಿನಿಯರ್ ಆಗ್ತಕ್ಕಂಥ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರಲ್ಲ, ಈ ಮಕ್ಕಳ ಮುಖ ನೋಡಿದರೆ ಗೊತ್ತಾಗುತ್ತೆ ಇವ್ರ ಮುಂದೆ ಏನೋ ಈ ದೇಶದ ದೊಡ್ಡ ಒಂದು ಶಕ್ತಿ ಆಗ್ತಾರೆ ಅಂತ ಮುಖದಲ್ಲಿ ಕಾಣಿಸ್ತಾ ಇತ್ತು. ಅದನ್ನು ನಾವು ಕಾಪಾಡಬೇಕು, ರಕ್ಷಿಸಬೇಕು, ಅದನ್ನು ಪ್ರೋತ್ಸಾಹಿಸ್ತಾ ಕೆಲಸವನ್ನು ಮಾಡಬೇಕು. ಅದು ನಮ್ಮ ಈ ಗೆಳೆಯರೆಲ್ಲ ಮಾಡ್ತಾ ಇದ್ದಾರೆ. ಭಾಳ ಟೈಮ್ ಆಗಿದೆ, ಮುಂದಿನೂ ಬಹುಮಾನ ವಿತರಣೆ ಇವೆಲ್ಲ ನಡೀಬೇಕಾದಂಥ ಕಾರ್ಯಕ್ರಮ ಇರೋದ್ರಿಂದ ತುಂಬ ಸುದೀರ್ಘವಾಗಿ ಮಾತಾಡೋಕ್ಕಾಗಲ್ಲ ಅಲ್ವಾ. ಇದು ಬಹಳ ಮುಖ್ಯವಾಗಿರೋ ಘಟನೆ. ಇವರಿಗೆ ಏನಪ್ಪ ಈ ನನ್ನ ಯಾವ ಭಾಷೆ ಮುಗಿಸ್ತಾರೆ ಅಂತ ಕಾಯ್ತಾ ಇದ್ದಾವೆ ಮಕ್ಕಳು. ಆ್ಯಕ್ಚುಲಿ ಅಲ್ಲೆಲ್ಲ ಸಾಮಾನ್ಯವಾಗಿ ಯಾಕೆ ಹೊಟ್ಟೆ ಸೆಂಟ್ರದ ಬೆಳಿಗ್ಗೆ ಟಿಫಿನ್ ಮಾಡೋದಲ್ಲ ಕೆಲವರು, ಯಾಕಂದರೆ ಇದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಇದಕ್ಕಿಂತ ಅತ್ಯುತ್ತಮವಾಗಿರ್ತಕ್ಕಂಥ ವೇದ ಇನ್ನೊಂದಿಲ್ಲ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟದ್ದೇನ ಬೇಡ. ಇದಕ್ಕಿಂತ ಅತ್ಯುತ್ತಮವಾಗಿರ್ತಕ್ಕಂಥ ಫಿಲಾಸಫಿ ಈ ಸೋಷಿಯಲಿಸಮ್, ಮಾರ್ಕ್ಸಿಸಮ್, ಎಲ್ಲ ಇಸಮ್ಗಳು ಏನಿದ್ದಾವೆ ಎಲ್ಲದು ಇರೋದು ಎಲ್ಲಿ ಅಂದರೆ ಸರ್ವಜ್ಞನ ವಚನಗಳಲ್ಲಿದೆ. ಸರ್ವಜ್ಞನ ವಚನ ಭಾಳ ಸಂದರ್ಭದಲ್ಲಿ ಹೇಳಿದೆ, ಡಿ ಸಿಗಳಿಗಿಲ್ಲ. ಅದೊಂದೇ ಇದೆ, ಮಂಕುತಿಮ್ಮನ ಕಗ್ಗದ ಒಂದು ಯಾವುದೋ ಒಂದು ಸಿಗಿ ಹಾಕಿರ್ತಾರೆ. ಆದರೆ ಬಸವಣ್ಣ ಈ ಸರ್ವಜ್ಞನ ಮತ್ತು ಬಸವಣ್ಣರ ವಚನಗಳನ್ನು ಪ್ರತಿ ಕಡೆ ಡಿಸ್ಪ್ಲೇ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಯಾರು ಕುಂಬಾರರು ಅಂತ ಕರೆಸಿಕೊಳ್ತಾರೆ ಅವ್ರ ಎದೆಯಲ್ಲಿ ಒಂದು 25 ಸರ್ವಜ್ಞನ ವಚನಗಳು ಬಯಾಟ್ ಮಾಡಿರಬೇಕು. ನೀವು ನಾಳೆ ಏನಾದರೂ ನೀವು ಪ್ರಶಸ್ತಿ ಕೊಡುವಾಗ, ಬಹುಮಾನ ಕೊಡುವಾಗ ನಿನಗೆಷ್ಟು ಸರ್ವಜ್ಞನ ವಚನಗಳು ಬರ್ತವಂತ ಪರಿಶೀಲಿಸಿ ನೀವು ಪ್ರಶಸ್ತಿ ಕೊಡಬೇಕು. ಸುಮ್ಮನೆ ಇಂಗ್ಲೀಷ್ನಲ್ಲಿ ನಾನು 90 ತಗೊಂಡಿದ್ದೀನಿ, ಅದರಲ್ಲಿ 95 ತಗೊಂಡಿದ್ದೀನಿ ಅನ್ನೋದಲ್ಲ. ಸರ್ವಜ್ಞನ ವಚನಗಳನ್ನು 25 ಯಾರು ಬೈಹಾರ್ಟ್ ಮಾಡಿರ್ತಾರೋ ಅವ್ರನ್ನ ಮಾತ್ರ ನೀವು ಪರಿಗಣಿಸ್ಬೇಕು. ಏನಣ್ಣ, ಆಮೇಲೆ ಬಸವಣ್ಣನವರು ಹೊನ್ನಿನೊಳಗೊಂದರಿಯ ಹನ್ನದೊಳಗೊಂದಗಳ ಸೀರೆಯೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನನ್ನಾಣೆ ನಿಮ್ಮ ಪ್ರಮಥನಾಣೆ ಅಂತಂದರು ಬಸವಣ್ಣ. ನನಗಿಂತ ಕೇಳಿ ಒಬ್ಬ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಹೇಳೋ ಮಾತಿದೆ. ಇವರ ವಚನಗಳು ಇವನ್ನೆಲ್ಲ ನಾವು ಬಾಯಿಪಾಠ ಮಾಡ್ತಾ ಇದ್ದರೆ ನಾವು ಹೋರಾಟಗಾರ ಆಗಿ ಸಾಧ್ಯ ಇಲ್ಲ, ವಾರಿಯರ್ಸ್ ಆಗಬೇಕು ನಾವು, ಕ್ರುಸೇಡರ್ ಆಗಬೇಕು. ಸುಮ್ಮನೆ ನಾವು ಏನೋ ನಮ್ಮ ಪಾಡಿ ನಾವು ಓದೋದಲ್ಲಿ ಇನ್ನೊಬ್ಬರನ್ನು ಓದಿಸ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಏನು ಮಾಡುತ್ತೆ ಅಂತ ಹೇಳ್ತಾ ನನಗೆ ಭಾಳ ಸಂತೋಷ ಆಗಿದೆ. ಇಂಜಿನಿಯರ್ಸ್, ಇಂಜಿನಿಯರ್ ಅನ್ನೋ ಪದ ಇದೆಯಲ್ಲ, ಇದು ಅತ್ಯಂತ ಪ್ರಾಚೀನ ಪದ ಇದು. ಈ ಸಮಾಜ ಹುಟ್ಟಿದ ಕ್ಷಣದಲ್ಲಿ ಈ ಪದಗಳು ಹುಟ್ಟುತ್ತೆ. ಯಾವುದು ಇಂಜಿನಿಯರಿಂಗ್ ಪದ, ನೀವೇನಾದರೂ ನೋಡಿದರೆ ರೋಮ್ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಮಾನ್ಯುಮೆಂಟ್ಸ್ ನೋಡಿದರೆ ನಮ್ಮ ಇಂಜಿನಿಯರ್ಸ್ ಯಾವ ಲೆವೆಲಲ್ಲಿ ಇತ್ತು ಇಂಜಿನಿಯರಿಂಗ್ ಕಾನ್ಸೆಪ್ಟ್. ವಿಶ್ವೇಶ್ವರಯ್ಯ ರೇ ಅಂಥ ಒಬ್ಬ ಅದ್ಭುತವಾದ ಇಂಜಿನಿಯರ್ ಮಿತ್ರೆ ಅದು. ನಮ್ಮ ಕರ್ನಾಟಕದಲ್ಲಿ ಎರಡು ಅದ್ಭುತವಾದ ವ್ಯಕ್ತಿಗಳು ಇದ್ದರು. ಈ ಕರ್ನಾಟಕ ಅಂದರೆ ದೊಡ್ಡ ಶಕ್ತಿ,
ಒಂದು ವಿಶ್ವೇಶ್ವರಯ್ಯ ಇನ್ನೊಂದು ಸರ್ವಜ್ಞ ಇವೆರಡು ದೊಡ್ಡ ಶಕ್ತಿಗಳು ಅದೇ ಆ ಇಂಜಿನ್ ಆ ಸರ್ವಜ್ಞ ಇದು ವಿಶ್ವೇಶ್ವರಯ್ಯ ಎರಡು ಮುಂಬತ್ತಿ ಇಟ್ಕೊಂಡು ಇರ್ತಾ ಇದ್ದ ಒಂದು ಸರ್ಕಾರದ ಸಂಬಳದಲ್ಲಿ ಖರೀದಿಸಿರ್ತಕ್ಕಂಥ ಮೇಣದ ಬತ್ತಿ ಇನ್ನೊಂದು ತನ್ನ ಸಂಬಳದಲ್ಲಿ ಖರೀದಿಸಿದ ಮೇಣದ ಬತ್ತಿ ಕೆಲಸ ಮಾಡುವಾಗ ಕಡತಗಳಿಗೆ ಸೈನ್ ಮಾಡುವಾಗ ಸರ್ಕಾರಿ ಮುಂಬತ್ತಿಯನ್ನು ಹಚ್ಚುತ್ತಾ ಇದ್ದರು ಊಟ ಮಾಡುವಾಗ ಸರ್ಕಾರಿ ಮುಂಬತ್ತಿಯನ್ನು ಆಫ್ ಮಾಡಿ ತಮ್ಮ ಸಂಬಳದಲ್ಲಿ ಖರೀದಿಸಿದ ಮುಂಬತ್ತಿಯನ್ನು ಹಚ್ಚಿಕೊಳ್ತಾ ಇದ್ದರು ಎಂಥ ವ್ಯಕ್ತಿ ಅಂಥ ವ್ಯಕ್ತಿ ತನ್ನ ಪತ್ನಿಯನ್ನೇ ದಾನ ಮಾಡಿದ ವ್ಯಕ್ತಿ ಅದು ಅಥವಾ ಅಂಥ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿದ್ದರು ಇಂಜಿನಿಯರ್ಸ್ ಡೇ ಅಂತ ಮಾಡಿದ್ರು ಮೊನ್ನೆ ಅದ್ಭುತವಾದ ದಿನ ಅದು ಕಾರಣ ಇವತ್ತು ಕೂಡ ಇಂಜಿನಿಯರಿಂಗ್ ಮತ್ತು ನಮ್ಮ ನಮ್ಮ ಸಮಾಜದ ಇಂಜಿನಿಯರಿಂಗ್ ಇನ್ನೊಬ್ಬರು ಸರ್ವಜ್ಞ ಇವರಿದ್ದು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಆಗಿದೆ ನಮ್ಮ ಕೆ ಜಿ ಮಂಜುನಾಥ್ ನಮ್ಮ ಇ ಮಂಜುನಾಥ್ ನಮ್ಮ ದಶರಥ್ ಆ ಮೇಡಮ್ ಉಮಾದೇವಿ ಮೇಡಮ್ ಎಲ್ಲ ಭಾಳ ದೊಡ್ಡ ದೊಡ್ಡವರೆಲ್ಲ ಇದ್ದೀರಿ ನೀವೆಲ್ಲ ಹೆಗಲು ಕೊಡಿ ಈಗ ಕಟ್ಟಿಗೆ ಮಕ್ಕಳೆಲ್ಲ ಜಗಳ ಆಡ್ತಾ ಇದ್ರು ಅವ್ರನ್ನ ಹೆಂಗೆ ಮಾಡೋಕ್ಕೋ ಅಂತ ತಂದೆ ಏನು ಮಾಡಿದ ಎಲ್ಲ ಕಟ್ಟಿಗೆಗಳಿಗೆ ಏಳೆಂಟು ಕಟ್ಟಿಗೆಗಳನ್ನೆಲ್ಲ ಒಂದು ಹೊರೆ ಕಟ್ಟಿ ಇದನ್ನು ಮುರಿರಿ ಅಂತಂದು ಮೊದಲು ಕಟ್ಟಿಗೆ ಮುರಿ ಅಂದರೆ ಕಟ್ಟೆ ಮುರಿದ್ರು ಅದು ಹೊರೆ ಮಾಡಿದ ನಂತರ ಆ ಕಟ್ಟಿಗೆಯನ್ನು ಯಾರು ಮುರಿಯಕ್ಕಾಗಲ್ಲ ಸಂಘಟನೆ ಅಂದರೆ ಒಂದು ಹೊರೆ ಒಂದು ಸಂಘಟನೆ ಅಂದರೆ ಒಂದು ಬದ್ಧತೆ ಅದು ತ್ಯಾಗ ಮಾಡೋಕ್ಕೆ ಸ್ಯಾಕ್ರಿಫಿಕೇಶನ್ ಡೆಡಿಕೇಶನ್ ಇಲ್ಲದೇ ಇದ್ದರೆ ಸಂಘ ಉದ್ಧಾರ ಆಗಲ್ಲ ಅದನ್ನು ನೀವು ಮಾಡ್ತಾ ಇದ್ದೀರಿ ಅದನ್ನು ಮುಂದುವರಿಸಿ ಅಂತ ಹೇಳ್ತಾ ನಾನು ನನಗೆ ಸ್ವಲ್ಪ ಭಾಳ ಸಂತೋಷ ಆಗತ್ತೆ ಬೆಂಗಳೂರು ಅಂದರೆ ನನಗೆ ಭಾಳ ಮೊನ್ನೆ ಒಂದು ಲಾಸ್ಟ್ ವೀಕ್ ಮತ್ತೆ ಹೋದೆ ಮತ್ತೆ ಬಂದೆ ಅಂತ ಬೆಂಗಳೂರು ಅಂದರೆ ನನಗೆ ಇಷ್ಟ ಕರೆದ್ರೆ ಬರ್ತೀನಿ ಅದು ನಮ್ಮ ನೀವು ನಮ್ಮ ಸಮಾಜದ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಇದಕ್ಕಿಂತ ದೊಡ್ಡ ಯಜ್ಞ ಪೂಜೆ ಇನ್ನೊಂದಿಲ್ಲ ಏನು ಮಂತನ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಆಮೇಲೆ ಇದಕ್ಕೆಲ್ಲ ನಾವು ಮಾನಸಿಕವಾಗಿ ನಿಮ್ಮೆಲ್ಲರ ಜೊತೆಗೆ ಇದ್ದು ಎಲ್ಲ ರೀತಿಯ ಬೆಂಬಲವನ್ನು ನಾವು ಸೂಚಿಸ್ತೀನಿ ಅಂತ ಆಶಿಸ್ತಾ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ